ಬೆಂಗಳೂರು ರಿಕ್ರೂಟ್ಮೆಂಟ್ ಜೋನ್ ವತಿಯಿಂದ ಭಾರತೀಯ ಸೇನೆ ಸೇರಲು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಕರೆದಿದ್ದಾರೆ. ನಾನು ಶ್ರೀ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರದ ಸಂಸ್ಥಾಪಕನಾಗಿದ್ದು ನನ್ನ ಆತ್ಮೀಯ ಕರ್ನಾಟಕದ ಎಲ್ಲ ವಿದ್ಯಾರ್ಥಿಗಳೇ, ನಮ್ಮ ಭಾರತ ದೇಶದಲ್ಲಿ, ಅದರಲ್ಲೂ ನಮ್ಮ ಕರ್ನಾಟಕದಲ್ಲಿ ನಾವು ಭಾರತಾಂಬೆಯ ಸೇವೆಯನ್ನು ಮಾಡಬೇಕು, ಭಾರತೀಯ ಸೇನೆಯನ್ನು ಸೇರಬೇಕು ಅಂತಕ್ಕಂಥ ಕನಸನ್ನು ಕಟ್ಟಿಕೊಂಡು ಎಷ್ಟೋ ವಿದ್ಯಾರ್ಥಿಗಳು ಕುಳಿತಿದ್ದಾರೆ. ಆದರೆ ವಿದ್ಯಾರ್ಥಿಗಳಿಗೆ ಸರಿಯಾದ ಮಾಹಿತಿ ಮತ್ತು ಮಾರ್ಗದರ್ಶನ ಇಲ್ಲದ ಕಾರಣ ಎಷ್ಟೋ ಅವಕಾಶವನ್ನು ಕಳೆದುಕೊಳ್ತಾ ಇದ್ದಾರೆ. ಆದ್ದರಿಂದ ನಾವು ನಮ್ಮ ಸಂಸ್ಥೆಯ ವತಿಯಿಂದ ಪ್ರತಿಯೊಂದು ಉದ್ಯೋಗ ಮಾಹಿತಿಯನ್ನು ವಿಡಿಯೋ ಮುಖಾಂತರ ನಾವು ನಿಮಗೆ ಕಳಿಸ್ತಾ ಇದ್ದೀವಿ. ಇಂದು ನಾನು ಆರ್ಮಿಯಲ್ಲಿ 8ನೇ ತರಗತಿ ಮೇಲೆ ಮತ್ತು 10ನೇ ತರಗತಿ ಮೇಲೆ ಮತ್ತು PUC ಪಾಸಾದ ವಿದ್ಯಾರ್ಥಿಗಳು ಯಾವ್ಯಾವ ಹುದ್ದೆಗೆ ಹೋಗ್ಬೋದು ಅಂತಕ್ಕಂಥ ವಿಷಯವನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ. ಅದರಲ್ಲಿ ಮುಖ್ಯವಾಗಿ ಟ್ರೇಡ್ಮನ್, GD, ಕ್ಲರ್ಕ್, ಟೆಕ್ನಿಕಲ್, ನರ್ಸಿಂಗ್ ಮತ್ತು ನರ್ಸಿಂಗ್ ಅಸಿಸ್ಟೆಂಟ್ ಹುದ್ದೆಗಳಿಗೆ ಈಗ ಅರ್ಜಿಯನ್ನು ಕರೆದಿದ್ದಾರೆ. ಅದರ ಪ್ರತಿಯೊಂದು ಮಾಹಿತಿಯನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ. ಇಲ್ಲಿ ಮೊದಲಿಗೆ ನಾವು ಆರ್ಮಿಗೆ ಅರ್ಜಿಯನ್ನು ಹಾಕಬೇಕಾದ್ರೆ ನಮ್ಮ ಮೂಲ ದಾಖಲಾತಿಗಳು ಏನೇನಿರಬೇಕು, ಅದರ ಜೊತೆ ಅಲ್ಲಿ ದೈಹಿಕ ಸಾಮರ್ಥ್ಯ ಪರೀಕ್ಷೆ ಯಾವ ರೀತಿ ಇರ್ತದೆ, ಆಮೇಲೆ ದೈಹಿಕ ಪರೀಕ್ಷೆ ಯಾವ ರೀತಿ ಇರ್ತದೆ ಮತ್ತು ವೈದ್ಯಕೀಯ ಪರೀಕ್ಷೆ ಯಾವ ರೀತಿ ಇರ್ತದೆ ಮತ್ತು ಲಿಖಿತ ಪರೀಕ್ಷೆ ಯಾವ ರೀತಿ ಇರ್ತದೆ ಅಂತಕ್ಕಂಥ ವಿಷಯವನ್ನು ನಾನು ನಿಮಗೆ ವಿವರವಾಗಿ ವಿಡಿಯೋ ಮುಖಾಂತರ ಕಳಿಸ್ತಾ ಇದ್ದೀನಿ. ಆತ್ಮೀಯ ವಿದ್ಯಾರ್ಥಿಗಳೇ, ಇಲ್ಲಿ ನಾನು ಯಾವ ಜಿಲ್ಲೆಯವರಿಗೆ ಸಂಬಂಧ ಇದೆ ಅಂತಕ್ಕಂಥ ವಿಷಯವನ್ನು ಈ ವಿಡಿಯೋ ಮುಖಾಂತರ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಆ ಜಿಲ್ಲೆಯವರು ಈ ಭರ್ತಿಯಲ್ಲಿ ಅವಕಾಶವನ್ನು ಪಡೆಯಬಹುದು ಅಂತಕ್ಕಂಥ ವಿಷಯವನ್ನು ವಿದ್ಯಾರ್ಥಿಗಳು. ರಿಕ್ರೂಟ್ಮೆಂಟ್ ಬೆಂಗಳೂರು ಜೋನ್ ವತಿಯಿಂದ ಜುಲೈ 24, 2020 ಸೆಪ್ಟೆಂಬರ್ 6, 2020 ಅರ್ಜಿ ಸಲ್ಲಿಸಲು ವಿದ್ಯಾರ್ಥಿಗಳಿಗೆ ಅವಕಾಶ ಇರುವುದು. ಬೆಂಗಳೂರು ರಿಕ್ರೂಟ್ಮೆಂಟ್ ಜೋನ್ ವತಿಯಿಂದ ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ತುಮಕೂರು, ಮಂಡ್ಯ, ಮೈಸೂರು, ಬಳ್ಳಾರಿ, ಚಾಮರಾಜನಗರ, ರಾಮನಗರ, ಕೊಡಗು, ಕೋಲಾರ, ಚಿಕ್ಕಬಳ್ಳಾಪುರ, ಹಾಸನ್ ಮತ್ತು ಚಿತ್ರದುರ್ಗದ ಜಿಲ್ಲೆಗಳ ಅಭ್ಯರ್ಥಿಗಳಿಗೆ ಭಾರತೀಯ ಸೇನೆಯಲ್ಲಿ ಅರ್ಜಿಯನ್ನು ಕರೆದಿದ್ದಾರೆ. ಇದರಲ್ಲಿ ಹುದ್ದೆಗಳು ಸೋಲ್ಜರ್ ಜನರಲ್ ಡ್ಯೂಟಿ, ಸೋಲ್ಜರ್ ಟೆಕ್ನಿಕಲ್, ಸೋಲ್ಜರ್ ಟ್ರೇಡ್ಮನ್, ಸೋಲ್ಜರ್ ಕ್ಲರ್ಕ್, ಸೋಲ್ಜರ್ ಟೆಕ್ನಿಕಲ್ ನರ್ಸಿಂಗ್, ಸೋಲ್ಜರ್ ನರ್ಸಿಂಗ್ ಅಸಿಸ್ಟೆಂಟ್, ವೆಟರ್ನರಿ ಹುದ್ದೆಗಳಿಗೆ ರ್ಯಾಲಿ ನಡೆಸಲು ನಿರ್ಧರಿಸಿದ್ದಾರೆ. ರ್ಯಾಲಿಯನ್ನು 19 ಸೆಪ್ಟೆಂಬರ್ 2020 31 ಮಾರ್ಚ್ 2021 ದಿನಾಂಕದ ಅವಧಿಯಲ್ಲಿ ನಡೆಸಲು ನಿರ್ಧರಿಸಿರುತ್ತಾರೆ. ಆದರೆ ನಿಗದಿತ ಸಮಯ, ದಿನಾಂಕ ಮತ್ತು ಸ್ಥಳವನ್ನು COVID-19 ರೋಗದ ನಿಯಂತ್ರಣ ನಂತರ ತಿಳಿಸುತ್ತಾರೆ. ಸೋಲ್ಜರ್ ಜನರಲ್ ಡ್ಯೂಟಿ ವಿದ್ಯಾರ್ಹತೆ SSLC ಅಥವಾ 10ನೇ ತರಗತಿ ವಿದ್ಯಾರ್ಹತೆ ಹೊಂದಿರಬೇಕು. ಶೇಕಡ 45 ಅಂಕಗಳೊಂದಿಗೆ ಪ್ರತಿಶತ ವಿಷಯದಲ್ಲಿ ಶೇಕಡ 33 ಅಂಕಗಳನ್ನು ಪಡೆದು 10ನೇ ತರಗತಿ ಪಾಸಾಗಿರಬೇಕು. ಇಲ್ಲಿ ಏಜ್ ಲಿಮಿಟ್ ವಯಸ್ಸಿನ ಮಿತಿ 17 ವರ್ಷ 6 ತಿಂಗಳಿನಿಂದ 21 ವರ್ಷದ ಒಳಗಡೆ ಇರಬೇಕು. ಅದೇ ರೀತಿಯಾಗಿ ಅಭ್ಯರ್ಥಿಯು 166 ಸೆಂಟಿಮೀಟರ್ಕ್ಕಿಂತ ಎತ್ತರ ಹೊಂದಿರಬೇಕು. ಅಭ್ಯರ್ಥಿಯು 77 ಸೆಂಟಿಮೀಟರ್ನಿಂದ ವಿಸ್ತರಿಸಿದಾಗ 82 ಸೆಂಟಿಮೀಟರ್ ಎದೆಯ ಸುತ್ತಳತೆ ಹೊಂದಿರಬೇಕು. ಅಭ್ಯರ್ಥಿಯು 50 kg ತೂಕ ಹೊಂದಿರಬೇಕು. ಸೋಲ್ಜರ್ ಟೆಕ್ನಿಕಲ್ ವಿದ್ಯಾರ್ಹತೆ 10+2 PUC ವಿಜ್ಞಾನ ವಿಭಾಗದಲ್ಲಿ ಶೇಕಡ 50 ಅಂಕಗಳೊಂದಿಗೆ ಪ್ರತಿ ವಿಷಯದಲ್ಲಿ ಶೇಕಡ 40 ಅಂಕ ಪಡೆದು ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಗಣಿತ ಮತ್ತು ಇಂಗ್ಲಿಷ್ ವಿಷಯಗಳೊಂದಿಗೆ ಪಾಸಾಗಿರಬೇಕು. ವಯಸ್ಸಿನ ಮಿತಿ 17 ವರ್ಷ 6 ತಿಂಗಳಿನಿಂದ 23 ವರ್ಷ ಒಳಗಡೆ ಇರಬೇಕು. ಅಭ್ಯರ್ಥಿಯ ಎತ್ತರ 165 ಸೆಂಟಿಮೀಟರ್ಕ್ಕಿಂತ ಹೆಚ್ಚಿಗೆ ಎತ್ತರ ಇರಬೇಕು. ಅಭ್ಯರ್ಥಿಯು 77 ಸೆಂಟಿಮೀಟರ್ನಿಂದ ವಿಸ್ತರಿಸಿದಾಗ 82 ಸೆಂಟಿಮೀಟರ್ನಷ್ಟು ಎದೆಯ ಸುತ್ತಳತೆ ಹೊಂದಿರಬೇಕು. ಕನಿಷ್ಠ 50 kg ತೂಕವನ್ನು ಹೊಂದಿರಬೇಕು. ಸೋಲ್ಜರ್ ಟ್ರೇಡ್ಮನ್ ವಿದ್ಯಾರ್ಹತೆ 10ನೇ ತರಗತಿಯಲ್ಲಿ ಪ್ರತಿ ವಿಷಯದಲ್ಲಿ ಶೇಕಡ 33 ಅಂಕ ಪಡೆದು ಪಾಸಾಗಿರಬೇಕು. ಹುದ್ದೆಗಳು ಡ್ರೇಸರ್, ಚೀಫ್ ಸ್ಟೀವರ್ಡ್, ಸಪೋರ್ಟ್ ಸ್ಟಾಫ್ ಆ್ಯಂಡ್ ವಾಸರ್ಮನ್. ಏಜ್ ಲಿಮಿಟ್ ವಯಸ್ಸಿನ ಮಿತಿ 17 ವರ್ಷ 6 ತಿಂಗಳಿನಿಂದ 23 ವರ್ಷದ ಒಳಗಡೆ ವಯಸ್ಸನ್ನು ಹೊಂದಿರಬೇಕು. ಅಭ್ಯರ್ಥಿಯು 166 ಸೆಂಟಿಮೀಟರ್ಕ್ಕಿಂತ ಎತ್ತರವನ್ನು ಹೊಂದಿರಬೇಕು. ಎದೆಯ ಸುತ್ತಳತೆ 77 ಸೆಂಟಿಮೀಟರ್ನಿಂದ ವಿಸ್ತರಿಸಿದಾಗ 82 ಸೆಂಟಿಮೀಟರ್ನಷ್ಟಿರಬೇಕು.
ತೂಕ 50 ಕೆಜಿ ಹೊಂದಿರಬೇಕು. ಸೋಲ್ಜರ್ ಟ್ರೇಡ್ಮನ್ ವಿದ್ಯಾರ್ಹತೆ 8ನೇ ತರಗತಿಯಲ್ಲಿ ಪ್ರತಿ ವಿಷಯದಲ್ಲಿ 33% ಪಡೆದು ಪಾಸಾಗಿರಬೇಕು. ಹುದ್ದೆಗಳು ಮೆಸ್ ಕೀಪರ್, ಹೌಸ್ ಕೀಪರ್. ಏಜ್ ಲಿಮಿಟ್ 17 ವರ್ಷ 6 ತಿಂಗಳಿಂದ 23 ವರ್ಷ ಒಳಗಡೆ ಇರಬೇಕು. ಅಭ್ಯರ್ಥಿಯು 166 ಸೆಂಟಿಮೀಟರ್ಗಿಂತ ಎತ್ತರವಾಗಿರಬೇಕು. ಅಭ್ಯರ್ಥಿಯು ಎದೆಯ ಸುತ್ತಳತೆ 77 ಸೆಂಟಿಮೀಟರ್ನಿಂದ ವಿಸ್ತರಿಸಿದಾಗ 82 ಸೆಂಟಿಮೀಟರ್ಗಳಷ್ಟಿರಬೇಕು. ಅಭ್ಯರ್ಥಿಯ ತೂಕ 50 ಕೆಜಿ ಹೊಂದಿರಬೇಕು. ಸೋಲ್ಜರ್ ಕ್ಲರ್ಕ್ ವಿದ್ಯಾರ್ಹತೆ PUC 10+2 ಕಲೆ, ವಾಣಿಜ್ಯ ಅಥವಾ ವಿಜ್ಞಾನ ವಿಭಾಗದಲ್ಲಿ ಪ್ರತಿ ವಿಷಯದಲ್ಲಿ 50% ಅಂಕಗಳೊಂದಿಗೆ 60% ಪಡೆದು ಪಾಸಾಗಿರಬೇಕು. ಸ್ಟೋರ್ ಕೀಪರ್, ಟೆಕ್ನಿಷಿಯನ್, ಇನ್ವೆಂಟ್ರಿ ಮ್ಯಾನೇಜ್ಮೆಂಟ್. ಏಜ್ ಲಿಮಿಟ್ ವಯಸ್ಸಿನ ಮಿತಿ 17 ವರ್ಷ 6 ತಿಂಗಳಿಂದ 23 ವರ್ಷ ಒಳಗಡೆ ಇರಬೇಕು. ಅಭ್ಯರ್ಥಿಯು 162 ಸೆಂಟಿಮೀಟರ್ನಷ್ಟು ಎತ್ತರವಾಗಿರಬೇಕು. ಅಭ್ಯರ್ಥಿಯ ಎದೆಯ ಸುತ್ತಳತೆ 77 ಸೆಂಟಿಮೀಟರ್ನಿಂದ 82 ಸೆಂಟಿಮೀಟರ್ಗಳಷ್ಟಿರಬೇಕು. ಅಭ್ಯರ್ಥಿಯು 50 ಕೆಜಿ ತೂಕವನ್ನು ಹೊಂದಿರಬೇಕು. ಸೋಲ್ಜರ್ ಟೆಕ್ನಿಕಲ್ ನರ್ಸಿಂಗ್ ಅಸಿಸ್ಟೆಂಟ್ ವಿದ್ಯಾರ್ಹತೆ PUC 10+2 ವಿಜ್ಞಾನ ವಿಭಾಗದಲ್ಲಿ ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಜೀವಶಾಸ್ತ್ರ ಮತ್ತು ಇಂಗ್ಲಿಷ್ ವಿಷಯಗಳೊಂದಿಗೆ ಪ್ರತಿ ವಿಷಯದಲ್ಲಿ 40% ಅಂಕಗಳೊಂದಿಗೆ 50% ಪಡೆದು ಪಾಸಾಗಿರಬೇಕು. ಏಜ್ ಲಿಮಿಟ್ ವಯಸ್ಸಿನ ಮಿತಿ 17 ವರ್ಷ 6 ತಿಂಗಳಿನಿಂದ 23 ವರ್ಷ ಒಳಗಡೆ ಇರಬೇಕು. ಅಭ್ಯರ್ಥಿಯು 165 ಸೆಂಟಿಮೀಟರ್ನಷ್ಟು ಎತ್ತರವಾಗಿರಬೇಕು. ಅಭ್ಯರ್ಥಿಯ ಎದೆಯ ಸುತ್ತಳತೆ 77 ಸೆಂಟಿಮೀಟರ್ನಿಂದ ವಿಸ್ತರಿಸಿದಾಗ 82 ಸೆಂಟಿಮೀಟರ್ಗಳಷ್ಟಿರಬೇಕು. 50 ಕೆಜಿ ತೂಕ ಹೊಂದಿರಬೇಕು. ದೈಹಿಕ ಸಾಮರ್ಥ್ಯ ಪರೀಕ್ಷೆ ಅಭ್ಯರ್ಥಿಯು 1600 ಮೀಟರ್ ಅಥವಾ 1.6 ಕಿಲೋಮೀಟರ್ ಓಟವನ್ನು 5:30 ಸೆಕೆಂಡ್ನಲ್ಲಿ ಓಡಿ ಮುಗಿಸಿದರೆ 60 ಅಂಕಗಳು, ಅದು ಗ್ರೂಪ್ ಫಸ್ಟ್. ಅದೇ ರೀತಿಯಾಗಿ ಅಭ್ಯರ್ಥಿಯು 1600 ಮೀಟರ್ ಓಟವನ್ನು 5:31 ಸೆಕೆಂಡಿನಿಂದ 5:45 ಸೆಕೆಂಡ್ವರೆಗೆ ಸಮಯ ತೆಗೆದುಕೊಂಡರೆ 48 ಅಂಕಗಳು, ಅವರನ್ನು ಗ್ರೂಪ್ ಸೆಕೆಂಡ್ ಎಂದು ಪರಿಗಣಿಸಲಾಗುವುದು. ಎರಡನೇದಾಗಿ ಪುಲ್ಅಪ್ಸ್, 10 ತೆಗೆದರೆ 40 ಅಂಕಗಳು, 9 ತೆಗೆದರೆ 33 ಅಂಕಗಳು, 8 ತೆಗೆದರೆ 27 ಅಂಕಗಳು, 7 ತೆಗೆದರೆ 21 ಅಂಕಗಳು, 6 ತೆಗೆದರೆ 16 ಅಂಕಗಳು. 9 ಫೂಟ್ ಉದ್ದ ಜಿಗಿತವನ್ನು ಜಿಗಿಯಬೇಕು. ಇದು ಅರ್ಹತೆಗೆ ಮಾತ್ರ. ಮತ್ತು ಜಿಗ್ಜಾಗ್ ನಡಿಗೆ ಅಂದರೆ ಅಂಕು ಡೊಂಕಾದ ನಡಿಗೆ ಅರ್ಹತೆಗಾಗಿ ಪಾಸ್ ಮಾಡಬೇಕು. ದೇಹದಾರ್ಢ್ಯತೆ ಪರೀಕ್ಷೆ ನಡೆಸಲಾಗುವುದು, ಅದು ರ್ಯಾಲಿ ನಡೆಯುವ ಸ್ಥಳದಲ್ಲಿ. ವೈದ್ಯಕೀಯ ಪರೀಕ್ಷೆಯನ್ನು ಆರ್ಮಿ ರ್ಯಾಲಿ ನಡೆಯುವ ಸ್ಥಳದಲ್ಲಿ ನಡೆಸುತ್ತಾರೆ. ಲಿಖಿತ ಪರೀಕ್ಷೆ, ದೈಹಿಕ ಮತ್ತು ವೈದ್ಯಕೀಯ ಪರೀಕ್ಷೆ ಮುಗಿದ ನಂತರ ಅದರಲ್ಲಿ ಅರ್ಹತೆ ಪಡೆದ ಅಭ್ಯರ್ಥಿಗಳು ಲಿಖಿತ ಪರೀಕ್ಷೆಗೆ ಅರ್ಹರಾಗುತ್ತಾರೆ. ಅಭ್ಯರ್ಥಿಯು ರ್ಯಾಲಿಗೆ ಬರುವಾಗ ಹೊಂದಿರಬೇಕಾದ ದಾಖಲಾತಿಗಳು, ಮೂಲ ದಾಖಲಾತಿಗಳು ಹಾಗೂ ಅದರ 2 ಜೆರಾಕ್ಸ್ ಪ್ರತಿಗಳು ಅಟೆಸ್ಟೆಡ್ ಆಗಿರಬೇಕು. ಮೊದಲನೇದು ಪ್ರವೇಶ ಪತ್ರ, ಅಡ್ಮಿಟ್ ಕಾರ್ಡ್, ಲೇಜರ್ ಪ್ರಿಂಟೆಡ್ ಹಾಗೂ ಗುಣಮಟ್ಟದ ಹಾಳೆಯಿಂದ ಪ್ರಿಂಟ್ ತೆಗೆದುಕೊಳ್ಳಬೇಕು. ಇತ್ತೀಚಿನ 20 ಕಲರ್ ಫೋಟೋ ಹೊಂದಿರಬೇಕು. ಅವು ಕಂಪ್ಯೂಟರೀಕೃತ ಫೋಟೋ ಆಗಿರಬಾರದು. ಶಿಕ್ಷಣದ ಪ್ರಮಾಣ ಪತ್ರಗಳು, ವಿದ್ಯಾರ್ಹತೆ 10ನೇ ತರಗತಿ ಅಥವಾ 12ನೇ ತರಗತಿ ಅಥವಾ 8ನೇ ತರಗತಿ ಒರಿಜಿನಲ್ ಪ್ರಮಾಣ ಪತ್ರಗಳನ್ನು ತರಬೇಕು. ಅದರ ಜೊತೆ ಲಿವಿಂಗ್ ಸರ್ಟಿಫಿಕೇಟ್ ತರಬೇಕು. ಡೊಮೇಶಿಯಲ್ ಸರ್ಟಿಫಿಕೇಟ, ಕಾಸ್ಟ್ ಸರ್ಟಿಫಿಕೇಟ, ರಿಲೇಜನ್ ಸರ್ಟಿಫಿಕೇಟ, ಸ್ಕೂಲ್ ಕ್ಯಾರೆಕ್ಟರ್ ಸರ್ಟಿಫಿಕೇಟ. ಕ್ಯಾರೆಕ್ಟರ್ ಸರ್ಟಿಫಿಕೇಟ್ 6 ತಿಂಗಳ ಒಳಗಡೆ ಇರಬೇಕು. ಅನ್ಮ್ಯಾರಿಡ್ ಸರ್ಟಿಫಿಕೇಟ್ ಜೊತೆಗೆ ಹಳ್ಳಿಯ ಸರಪಂಚರಿಂದ ಪಡೆದ ಪ್ರಮಾಣ ಪತ್ರ 6 ತಿಂಗಳ ಒಳಗಡೆ ಇರಬೇಕು. ಕ್ರೀಡಾ ಸರ್ಟಿಫಿಕೇಟ್, ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ ಮಾಡಿದ, ಅದು ಕಳೆದ 2 ವರ್ಷಗಳಲ್ಲಿ ಇರುವಂಥ ಸರ್ಟಿಫಿಕೇಟ್ ಇದ್ದರೆ ಅಂಥ ಸರ್ಟಿಫಿಕೇಟ್ಗಳನ್ನು ತೆಗೆದುಕೊಂಡು ಬರಬೇಕು. ರ್ಯಾಲಿ ನಡೆಯುವ ನಿಗದಿತ ಸಮಯ, ದಿನಾಂಕ, ಸ್ಥಳವನ್ನು ರ್ಯಾಲಿ ನಡೆಯುವ 15 ದಿನ ಮುಂಚಿತವಾಗಿ ತಿಳಿಸುತ್ತಾರೆ. 15 ದಿನದಲ್ಲಿ ಅಭ್ಯರ್ಥಿಗಳು ಪ್ರವೇಶ ಪತ್ರವನ್ನು ತೆಗೆದುಕೊಳ್ಳಬೇಕು. ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಪ್ರತಿಯೊಂದು ವಿಡಿಯೋಗಳು ನೋಟಿಫಿಕೇಶನ್ ಮುಖಾಂತರ ಬರುತ್ತವೆ.